ಲೈಫಲ್ಲಿ ಒಂಥರ ಬೆಳೆದಿಂಗಳ ಬಾಲೆ ಇದ್ದಂಗೆ. ನಿಮ್ಮ ಬಗ್ಗೆ ಕೇಳ್ತಾ ಕೇಳ್ತಾ ನೋಡ್ಬೇಕು ಅಂತ ಅನ್ಸ್ಬಿಡ್ತಾ, ನೋಡ್ಬೇಕು ನೋಡ್ಬೇಕು ಅಂತ ಅನ್ಸಿ ಲವ್ವೇ ಆಗೋಯ್ತು. ವಾಟ್ ಲವ್? ಚಿಚಿ, ನಾನ್ ಆ ತರ ಹುಡುಗಿ ಅಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಆದ್ರೆ ನಾನ್ ಆ ತರ ಹುಡುಗನೇ. ಆ ನಿಮ್ ಸ್ಮೈಲ್ ಇದೆಯಲ್ಲ, ಅದೇ. ಆ ನಿಮ್ ಒಂದೊಂದು ಸ್ಮೈಲು ಒಂದೊಂದು GB, ಅದನ್ನ ಹಾಗೇ ನೋಡ್ತಾ ಹಾರ್ಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳ ಬೇಬಿ. ನಿಮಗ್ ಗೊತ್ತಿಲ್ಲ, ಇವರಿಬ್ರು ಇದಾರಲ್ಲ ನಿಮ್ ಬಗ್ಗೆ ಹೇಳ್ದಾಗಿಂದ ಅಣ್ಣ ಅದಕ್ಕೆ ನೋಡ್ಬೇಕು ಅದಕ್ಕೆ ನೋಡ್ಬೇಕು ಅಂತ ಚಿಕ್ಕ ಮಕ್ಕಳು ತರ ಹಠ ಮಾಡ್ತಿದ್ದಾರೆ ಅಲ್ವೇಂಡ್ರ? ಹೌದಾ? ನನ್ನ ಅಣ್ಣ ಅಂತೀರ, ಅವಳನ್ನ ಅಕ್ಕ ಅಂತೀರ, ಸಂಬಂಧಕ್ಕೆ ಲಿಂಕೇ ಇಲ್ವಲ್ರ? ಹೌದೌದು, ಸಾರಿ ಅದಕ್ಕೆ, ಸಾರಿ ಅಣ್ಣ. ಅದು ಇದುವರೆಗೂ ನನ್ಗೆ ಯಾರು ಈ ತರ ಪ್ರಪೋಸ್ ಮಾಡಿಲ್ಲ, ನೀವೇ ಫಸ್ಟ್. ಬಟ್ ನಿಮ್ ಬಗ್ಗೆ ನಂಗೇನು ಗೊತ್ತೇ ಇಲ್ವಲ್ಲ. ಗೊತ್ತಾಗತ್ತೆ ಗೊತ್ತಾಗತ್ತೆ. ಏನ್ ಗೊತ್ತಾ, ನೀವು ನನ್ನ ಲವ್ ಮಾಡ್ತಿದ್ರ ಅಂತ ಇಟ್ಕೊಳ್ಳಿ. ಹೌದಾ? ಇಷ್ಟು ಸಾಕು, ಲವ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಿಮ್ಮನ್ನ ಕಣ್ಣಿನ ರೆಪ್ಪೆ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ನೋಡ್ಕೋತೀನಿ. ಕನ್ನಡಕದ ಒಳಗಿಂದ ಕಾಣ್ತಿದೆ ಈ ಅಂದ ಅದರ ಕೇರ್ ಮಾರ್ಕೆಟ್ ಇಂದ ಫ್ರೆಶ್ ಆಗಿ 3 ಗಂಟೆಗೆ ಎದ್ದು ಹೂ ತಗೊಂಬಂದು ನೀವೆಲ್ಲ ನಡೀತಿರೋ ಅಲ್ಲಲ್ಲ ಹಾಕ್ಬಿಡ್ತೀನಿ. ನೀವ್ ಅದ್ರ ಮೇಲೆ ನಡೀತಾ ಇರಬೇಕು, ಹಂಗ್ ನೋಡ್ಕೋತೀನಿ. ಟೇಕ್ ಇಟ್ ಈಸಿ. ನಿಮ್ಗೆ ಕಾಲೇಜಲ್ಲಿ ಯಾರಾದ್ರೂ ತೊಂದರೆ ಕೊಟ್ರೆ ಮೂಟೆ ಕಟ್ಟಿ ಅದೇ ಕೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಡ್ತೀನಿ. ಯಾರು ಇಲ್ಲ ಇರೋ. ನೀವು ನಂಗೋಸ್ಕರ ಫೈಟ್ ಎಲ್ಲ ಮಾಡ್ತೀರಾ? ಲವ್ ಅಂತ ಬಂದ್ರೆ ಶಾರುಖ್ ಖಾನ್, ಫೈಟ್ ಅಂತ ಬಂದ್ರೆ ಮೈಕ್ ಟೈಸನ್. ಇವರಿಬ್ರು ನೀವೊಂಥರ ನಗುವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೆ. ಇದ್ಯಾವುದು ಸಾಂಗ್ ತರ ಇದೆಯಲ್ಲ, ಸಾಂಗ್ ಇರ್ಲಿ. ಚುಟ್ಕಿ, ಐ ಲವ್ ಯು. ನಾನ್ ಚುಟ್ಕಿ ಅಲ್ಲ, ಶಾರದಾ ಅಲ್ವಾ? ನೀವೇ ನನ್ನ ಕಾರಿಡೋರ್ ಅಲ್ಲಿ ಹುಡುಕ್ತಿದ್ದು ನನ್ನ ಫ್ರೆಂಡ್ಸ್ ಹೇಳಿದ್ರು. ನಾನೇ ಚುಟ್ಕಿ, ಏನಾಗ್ಬೇಕಿತ್ತು ಹೇಳಿ. ಪ್ಲೀಸ್ ಗೆಟ್ ಔಟ್. ಮುಖ ಏನ್ ನೋಡ್ತೀರಾ, ಗೆಟ್ ಔಟ್. ಬನ್ನಿ ಬೇಬ್. ಬೇಬ್ ಜಾಗ. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ಟಿದ್ರೆ ಕಾಗಿಗೆ ಕೋಗಿಲೆ ಅಂತ ಪ್ರಪೋಸ್ ಮಾಡ್ಬಿಡ್ತಿದ್ದೆ, ಜಸ್ಟ್ ಮಿಸ್. ಏನ್ ಗೊತ್ತಾ, ನೀವು ನನ್ನ ಲೈಫ್ಗೆ ಒಂಥರ ಬೆಳದಿಂಗಳ ಬಾಲೆ ಇದ್ದಂಗೆ. ನಿಮ್ಮನ್ನ ನೋಡ್ಬೇಕು ನೋಡ್ಬೇಕು ಅಂತ ಅನ್ಸಿ ನೋಡ್ದೇನೆ ಲವ್ ಆಗೋಯ್ತು. ಅನಂತ್ನಾಗ್ ಫಿಲಮ್ ಅಲ್ಲಿ ಬೆಳದಿಂಗಳ ಬಾಲೆ ಸುಮನಗರ್ಕರ್ ಅನಂತ್ನಾಗ್ನ ಫೋನಲ್ಲೇ ಆಟ ಆಡಿಸ್ತಾ ಇರ್ತಾಳಲ್ಲ, ಹಂಗೆ ನಿಮ್ಮನ್ನ ನೋಡ್ದೇನೆ ಲವ್ ಆಗೋಯ್ತು. ಸ್ವೇತ್, ಚರ್ಚ್ ಗಾಡ್ ಫಾದರ್ ಪ್ರಾಮಿಸ್. ಯೆಸ್. ಅಲ್ಲ ಚುಟ್ಕಿ, ಕಾಲೇಜಿಂದನು ನನ್ನ ಲೈಫಲ್ಲಿ ನನಗೆ ಬೇಕಾಗಿರೋದು ಒಂದಲ್ಲ ಒಂದು ರೀತಿ ನನ್ನಿಂದ ನೀನು ಕಿತ್ಕೊಂಡಿದ್ಯಾ. ನನ್ನ ಲೈಫ್ಗೆ ಒಂಥರ ಶನಿ ಇದ್ದಾಗ ನೀನು. ಯಾಕೆ ಶಾರದ, ಯಾವಾಗ ನೋಡ್ರು ನನ್ನ ಬೈತಾನೆ ಇರ್ತೀಯಲ್ಲ ಅಂತ. ನಾನು ಏನು ಕಿತ್ಕೊಂಡಿದ್ದೀನಿ ನಿನ್ನಿಂದ ಅಂತ? ಏನೋ ಒಂದೆರಡು ಸಲ ನಿನ್ನಿಂದ ನಿನ್ನ ಡ್ರೆಸ್ ಎತ್ಕೊಂಡಿರ್ಬೋದು. ಮೇಕಪ್ ಖಾಲಿ ಆದಾಗ ಮೇಕಪ್ ಯೂಸ್ ಮಾಡಿದ್ದೀನಿ, ಅದು ಬಿಟ್ಟು ಇನ್ನೇನು ಮಾಡಿದ್ದೀನಿ? ಯಾವಾಗ ನೋಡ್ರು ಬೈತಾನೇ ಇರ್ತೀಯಲ್ಲ, ಸಿಡಕ್ ಮುತಿ ಸಿದ್ದಮ್ಮ ನೀನು. ನಿನ್ಗೆ ಡೈರೆಕ್ಟಾಗಿ ಹೇಳಿದ್ರೆ ಬುದ್ಧಿ ಬರಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರೆ ಅರ್ಥನೂ ಆಗಲ್ಲ. ಇನ್ಮುಂದೆ ಏನು ಬಿಟ್ಕೊಡಲ್ಲ ಕಣೆ, ನನ್ನ ಲೈಫಲ್ಲಾಗಿರ್ಲಿ ಆಫೀಸಲ್ಲಾಗಿರ್ಲಿ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಗ್ಬೇಕು. ನೀನ್ ಏನಾದ್ರೂ ಮಾಡ್ಕೋ, ಲಕ್ ಯಾವತ್ತು ನನ್ ಕರೆನೆ. ನೋಡು, ಒಳ್ಳೆ ಟೆಕ್ಸ್ಟ್ ಬುಕ್ ತರ ಮಾತಾಡ್ತಾಳಪ್ಪ, ಏನು ಅರ್ಥ ಆಗಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್, ಹಿಯರ್ ಕಮ್. ಟುಡೇ ಈಸ್ ಟೀಮ್ ಡಿವೈಡಿಂಗ್ ಆಕ್ಟಿವಿಟಿ, ಲೈಕ್ ಎ ಇಂಡಿಯಾ ಅಂಡ್ ಪಾಕಿಸ್ತಾನ್. ಏನ್ ಟೀಮೋ ಏನೋ, ಏನ್ ದೊಡ್ಡ IPL ಟೀಮು, ಮಾಡಕ್ ಕೆಲ್ಸ ಇಲ್ಲ. ಹೇಯ್ ಮಿಸ್ಟರ್ ಉಡಾಫೆ ಉಮೇಶ್, ಡೋಂಟ್ ಡೂ ಉಡಾಫೆ. ಲುಕ್ ಹಿಯರ್, ಯು ಶಾರದಾ, ಯು ಪಂಡ್ರಿಬಾಯ್ ಅಂಡ್ ಯು ಮಿಸ್ಟರ್ ಉಮೇಶ್, ಯು ಆರ್ ಇನ್ ಅರ್ನಾಫ್ ಸರ್ ಟೀಮ್, ಓಕೆ? ಅಂಡ್ ಯು
ಸೌಂದರ್ಯ, ಯು ಮಿಸ್ಟರ್ ರಾಜು, ಯು ಆರ್ ಇನ್ ಕಬೀರ್ ಸರ್ ಟೀಮ್. ಓಕೆ, ಎಕ್ಸ್ಕ್ಯೂಸ್ ಮಿ ಸರ್, ಒಂದು ರಿಕ್ವೆಸ್ಟ್ ಇತ್ತು ಸರ್. ಸೌಂದರ್ಯನ ಅರ್ನವ್ ಸರ್ ಟೀಮ್ಗೆ, ನನ್ನ ಕಬೀರ್ ಸರ್ ಟೀಮ್ಗೆ ಹಾಕ್ಬೋದಾ? ಸೆಟ್, ಸಿಟ್ ಡೌನ್. ಹಿಯರ್ ಎವ್ರಿಥಿಂಗ್ ಇಸ್ ಮೀ, ಓಕೆ? ದಟ್ ಮೀ ಇಸ್ ಕಂಟ್ರೋಲಿಂಗ್ ಮೀ, ಸೋ ದಟ್ ಮೀ ಟಾಕಿಂಗ್ ಥ್ರೂ ದಿಸ್ ಮೀ ಇಸ್ ಟೆಲ್ಲಿಂಗ್ ಯು, ಯು ಆರ್ ನಾಟ್ ಕಮ್ ಮೀ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, all the best to me. Neat, super sir. Yeah. Your English is awesome, very impressive. ನಿನ್ನ ನೋಡ್ತಿದ್ರೆ ಶೇಕ್ಸ್ಪಿಯರ್ ನೋಡ್ದಂಗ ಆಗ್ತಿದೆ ನನಗೆ. Thank me. Mr. Tipesh. Yeah. Your English is hopeless, huh? ನಿಮ್ಮ ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಉಪ್ ಕಮ್ಮಿ ಆಗಿ ತಪ್ಪು ಜಾಸ್ತಿ ಆಗ್ತಾ ಇದೆ. ಹೋಗಿ ಬರ್ಗರ್ ಅಲ್ಲಿ ಉಬ್ಬರ್ಸ್ಕೊಂತೀನಿ. ಗುಡ್ ಫಾರ್ ಹೆಲ್ತ್. Thank me sir. Thank you ನಿನ್ನ ಅಜ್ಜಿ. ಹೋಗಲಿ. ಎಕ್ಸ್ಕ್ಯೂಸ್ ಮೀ, ಹಾಯ್ ಮಿಸ್, ಏನ್ ತುಂಬಾ ಬಿಸಿನಾ? ಗೊತ್ತಿಲ್ಲಪ್ಪ, ಏನೋ ವರ್ಕ್. ಕಾಲೇಜ್ ಮುಗಿಸ್ಕೊಂಡು ಒಂದೇ ತಿಂಗಳಲ್ಲಿ ಇಷ್ಟೆಲ್ಲ ಬಿಸಿ ಆದ್ರೆ ನಿಮ್ ಹೆಲ್ತ್ ಹಾಳಾಗಲ್ವಾ? ಕರೆಕ್ಟ್ ಅಲ್ಲ, ಟೆನ್ಷನ್ ತಗೊಂಡ್ರೆ ಹೇರ್ ಫಾಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದ್ ಸರಿ, ನೀವು ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ನಾನಾ? ಲಾಸ್ಟ್ ಇಯರ್. ನಾನು ಕಾಲೇಜ್ ಮುಗಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅಣ್ಣ ಹೇಳ್ಕೊಂಡು ಸೇರಿಸ್ಕೊಂಡು ಬಿಟ್ರು. ಎನಿವೇಸ್, ಕಾಫಿ ಕುಡಿತಾ ಮಾತಾಡೋಣ ಬನ್ನಿ. ನಾನು ಕಾಫಿ ಕುಡಿಯಲ್ಲ, ಸಾರಿ. ನೋಡಿ, ಬೋರ್ ಆಗ್ತಾ ಇದೆ ಅಂತ ಕಾಫಿ ಕುಡಿಯೋಕೆ ಕರೆದ್ರೆ ನೀವು, ಐ ಆಮ್ ಯೋರ್ ನ್ಯೂ ಟೀಮ್ ಲೀಡರ್. ಹಾ, ಬೈ ದ ವೇ, ನನ್ನ ಫ್ಯೂಚರ್ ಬಗ್ಗೆ ಅಂದರೆ ನನ್ನ ಕಂಪನಿ ಫ್ಯೂಚರ್ ಬಗ್ಗೆ ಐ ವಾಂಟ್ ಟು ಡಿಸ್ಕಸ್. ಹಾ, ಓಕೆ, ಮಾತಾಡೋಣ. ನಾನು ಕಾಫಿ ಕುಡಿಯಲ್ಲ ಅಂತ ಅಂದೆ, ಬಟ್ ನಾನು ಗ್ರೀನ್ ಟೀ ಕುಡಿತೀನಿ. ಅಯ್ಯೋ, ಗ್ರೀನ್ ಟೀನಾ? ಇವಾಗಲೇ ಕೊಡಿಸ್ತೀನಿ, ಬನ್ನಿ. ಕಮಾನ್. ಟೈಗರ್ ಕಾಫಿ. ಯಾವನವನು ಬಾತ್ರೂಮ್ ಅಲ್ಲಿ ಫ್ಲಶ್ ಮಾಡಿಲ್ಲ, ಸುಳ್ಳು. ಟೈಗರ್ ಕಾಫಿ. ಇವ್ರು ಬೇರೆ. ಲವ್, ನೀನ ಫ್ಲಶ್ ಮಾಡದೆ ಇದ್ದಿದ್ದು? ಇಲ್ಲ ಸರ್, ಫ್ಲಶ್ ಮಾಡಿಲ್ವಾ? ಚೂ. ಯಾ 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 ಯಾ, ಫಿನಿಶ್ ಇನ್, ಕಾಲ್ ಮಿ ಬ್ಯಾಕ್ ಇನ್ 5 ಮಿನಿಟ್ಸ್. ಶಾರದ. ಎಸ್ ಸರ್. ಟೀಮ್ಸ್ ಎಲ್ಲ ಡಿವೈಡ್ ಆಗಿದೆ? ಹಾ ಸರ್, ಆಗಿದೆ. ಬೈನರಿ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಕೋಡಿಂಗ್ ಮಾಡಬೇಕಿತ್ತು. ಬನ್ನಿ, ಕಾಫಿ ಕುಡಿದ ಡಿಸ್ಕಸ್ ಮಾಡೋಣ. ಶೋರ್ ಸರ್, ಜಸ್ಟ್ ಅ ಸೆಕೆಂಡ್. ಶೋರ್. ಹಲೋ. ನೋ 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 ನೋ, ದಟ್ ಇಸ್ ನಾಟ್ ವಾಟ್ ಐ ಅಗ್ರೀಡ್ ಫಾರ್. ನೋ 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 ನೋ, ಸಾರಿ, ಐ ಹ್ಯಾವ್ ಅನ್ ಅರ್ಜೆಂಟ್ ಕಾಲ್, ವಿಲ್ ಡು ದಿಸ್ ಲೇಟರ್. ಈ ಆಫೀಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಲ್ಲ, ನಾನೇ ಹ್ಯಾಂಡಲ್ ಮಾಡಬೇಕು. ಆ ಬಂದೆ.